ಸರ್ಕಾರದವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಇವಾಗ ಲಾರಿಯವರಿಗೆ ಪರ್ಮಿಷನ್ ಇದೆ ಗಾಡಿ ಓಡಾಡೋಕ್ಕೆ, ಆದರೂ ಹೋಟ್ಲುಗಳು ಟೀ ಅಂಗಡಿಯಲ್ಲೂ ಓಪನ್ ಇರಲ್ಲ. ನಮಗೆ ಇವಾಗ ಮಾಲೀಕರು ಲೈನ್ ಖರ್ಚಿಗೆ ಮತ್ತು ಬಾಟಲ ಕೊಡ್ತಾರೆ, ಆದರೆ ಊಟ ತಿಂಡಿ ಎಲ್ಲಿ ಮಾಡೋದು ನಾವು? ಅಕಸ್ಮಾತ್ ನಾವು ಗಾಡಿಯಲ್ಲಿ ಊಟ ತಿಂಡಿ ಮಾಡಿದ್ರು ಸ್ಟವಲ್ಲಿ ಹಿಡ್ಕೊಂಡು, ಅದಕ್ಕೆ ರೇಷನ್ನು ಟೊಮೆಟೊ ಈರುಳ್ಳಿ ಇಂಥ ತರಕಾರಿಗಳೆಲ್ಲ ಸಿಗಬೇಕಲ್ಲ ಸರ್. ನಮಗೆ ರೂಟಲ್ಲಿ ಒಂದು ಗ್ಲಾಸು ಟೀ ಸಿಗಲ್ಲ. ಅಕಸ್ಮಾತ್ ಎಲ್ಲಾದರೂ ಪಾರ್ಸಲ್ ಕೊಡ್ತಾಯಿದ್ರೆ ಅಲ್ಲಿ ಬಂದು ಪೊಲೀಸರು ಹೊಡಿತಾರೆ, ಆ ಹೋಟ್ಲವ್ರಿಗೆ ಜೋರು ಮಾಡ್ತಾರೆ, ಇದು ಮಾಡ್ತಾರೆ. ನಾವು ಎಲ್ಲಿ ಹಿಂಗೆ ಊಟ ಮಾಡಲಿ? ಇಲ್ಲ, ಲಾರಿಯವ್ರು ಪರ್ಮಿಷನ್ ಕೊಟ್ಟಿದ್ದು ಅದು ಒಳ್ಳೆಯದೇ ದುಡಿಮೆ, ಆದರೆ ಊಟ ತಿಂಡಿ ಇಲ್ಲಂದ್ರೆ ನಾವು ಎಲ್ಲಿಂದ ಮಾಡಲಿ? ಇವಾಗ ಸರ್ಕಾರದವರು ಈ ಥರ ಮಾಡಿದ್ರೆ ನಮಗೆ ತುಂಬ ಕಷ್ಟ. ಲಾರಿಯವರಿಗೆ ಭಯ ಮೇ ಹಾಕಿದ್ದಾರೆ 10 ದಿನ ಹೋಗ ಬಾಂಬೆ ಮೇ ಆನೆಗೆ ಟೈಮ್ ಮೇರ್ಕು ದುಪಾರ್ಕೋ ಕಾಣೆ ನೈ ರಾತ್ಕೋ ಬಿ ನೈ ಕಿದರ್ ನೈ ಮಿಲ್ಲ ಯಾಕರೇಗ ಸರ್ ಐಸಾ ಕರೆಗ ಡ್ರೈವರ್ ಲೋಕ ಸರ್ ಬರ್ತಿರಲಿ ಆ ಲೋಕ ಹಾಕಿ ಕಿತ್ನ ದಿನ ಹೋಗ ನಾಯಿ ನಾವು 9 ದಿನ ಹೋಗ ನೌ ದಿನ ಆಗ ಕಾಣ ನೈ ಗಿನ ನೈ ಕುಚುಬಿ ನೈ ಅವು ಹೈವೇ ರೋಡ್ ಮೇ ಜನ ಕಬ್ಬದ ಕೈಸ ಕಾಣ ಮಿಲ್ತಾವ ಚಾ ಪಿನೆ ನೈ ಕ್ಯಾ ಕರ್ನ ಭಯ್ ಕಿತ್ನ ದಿನ ಹೋಗ ಇದರ ಹಾಕಿ ಹಾಕಿ 10 ದಿನ ಹೋಗ ಆಪ್ಕ ಗಾಡಿ ಕಾ ಹೈ ಪಾರ್ಕಿಂಗ್ ಮೇ ಪಾರ್ಕಿಂಗ್ ಮೇ ಹೈ ಅಬ ಕೈಸ ಕರ್ನ ಕೈಸ ನೈ ಗಾಡಿ ಪೇ ಸ್ಟವ್ ಗ್ಯಾಸ್ ಕುಚ ನೈ ನೈ ಗಾಡಿ ಮೇ ಗ್ಯಾಸ್ ಸ್ಟವ್ ಹೈ वो ये वो चावल की वाल नहीं है ना वो बंद है सही है सही है गाड़ी पे स्टव है तो बनाने के चावल मिलाना वेजिटेबल मिलाना ना वो दुकान बंद हो तो कैसे चावल मिलेगा थोड़ी सारी होगा इंडिया हेल्ता ड्राइवर ऊट तिंदी गाड़ियल अड़े आदू नमेंगे रईस टमाटो ईरुले अदन तरकारी लारीवर कष्ट यार ड्राइवर ईर तौंद इला नेशनल हाईवेल वे टी अंगड़ी ओपन ನೀವು ಸರ್ಕಾರ ಏನು ಎಂದ ಒಂದೊಂದು ನೀವು ಗಂಟೆ ಗಂಟೆಗೆ ಒಂದೊಂದು ನ್ಯೂಸ್ ಬಿಡ್ತಾ ಇದ್ದೀರಾ. ನಮ್ಮ ತಲೆ ಕೆಟ್ಟು ಹೋಗ್ತೇವೆ ಇಲ್ಲಿ ಡ್ರೈವರ್ ಅವ್ರದ್ದು. ನಾವು ಊರು ಬಿಟ್ಟು ಊರು ಬಂದಿರ್ತೀವಿ ದುಡಿಯಕ್ಕೆ ಅಂತ, ಏನು ಮಾಡೋದು? ಇವಾಗ ಡ್ರೈವರ್ ಅವರು ಅಕಸ್ಮಾತ್ ಒಂದು ಲಾರಿಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ತಾರೆ? ಅವ್ರಿಗೆ ಹಿರಿದು ಬರೆದು ಬಡಿತಾರೆ ಪೊಲೀಸ್ ಅವರು. ಏನು ಸರ್ಕಾರ ನಮ್ಗೆ ಗೊತ್ತಾಗಲ್ಲಪ್ಪ. ಫುಲ್ ಲಾಕ್ಡೌನ್ ಅಲ್ಲ ಮಹಾರಾಷ್ಟ್ರ ನೋಡಿ, ಬಾಂಬೆ ಇದು ಜಿಂದಾಲಾಗೆ ಫುಲ್ಲು ಲಾಕ್ಡೌನ್ ಮಾಡಿಬಿಟ್ಟವ್ರು. 2 ವಾರ ಆಯ್ತು ಈ ಲಾರಿಗಳೆಲ್ಲ ಬಂದು, ಅದರಲ್ಲಿ ಜಾಸ್ತಿ ಟ್ಯಾಂಕರ್ಗಳಿದೆ ಬಳ್ಳಾರಿ ಹೊಸಪೇಟೆ ಚಿತ್ರದುರ್ಗ. ಇಲ್ಲಿ ಎಷ್ಟು ಕಡಿಮೆ ಅಂದ್ರೆ ಒಂದು 2000 ಗಾಡಿಗಳಿವೆ.